ಇನ್ನು ಜನರಲ್ಲಿ ಈ ಬಗ್ಗೆ ಅರಿವು ಕಡಿಮೆ ಆಗ್ತಾ ಇದೆಯಾ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಯಾಕಂತ ಹೇಳಿದ್ರೆ ಕೇವಲ ಮಂಗಳೂರು ಮಾತ್ರ ಅಲ್ಲ ಎಲ್ಲಾ ಕಡೆಗಳಲ್ಲೂ ಇದೀಗ ಅದೇ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ ಬಂಟ್ವಾಳದಲ್ಲಿ ಗಮನಿಸಿದ್ವಿ ಮಂಗಳೂರಿನ ಬಂದರಿನಲ್ಲಿ ಬೆಳಗ್ಗೆ ಪರಿಸ್ಥಿತಿ ಹೇಗಿತ್ತು ಅನ್ನುವಂತದನ್ನ ಗಮನಿಸಿದ್ರಿ ಇದೀಗ ಪಡುಬಿದ್ರಿಯಲ್ಲೂ ಕೂಡ ಸಂತೆ ನಡೆಯತಾ ಇದೆ ಸಂತೆಯಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಜನರು ಮುಗಿಬಿದ್ದಿದ್ದಾರೆ ಅನ್ನುವಂತ ಡೀಟೇಲ್ಸ್ ಬರ್ತಾ ಇದೆ ಎಸ್ ಪಡುಬಿದ್ರಿಯಲ್ಲಿ ನಿತ್ಯವೂ ಸಂತೆ ನಡೆಯತಾ ಇದ್ರೆ ಈಗ ಮಾತ್ರ ಜನರ ಜಾತ್ರೆ ನಡೆಯತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಸಾಮಾಜಿಕ ಅಂತರ ಅನ್ನೋದು ಅಲ್ಲಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ ಜನರು ಮುಗಿಬಿದ್ದು ಖರೀದಿ ಮಾಡುವಂತ ದೃಶ್ಯಗಳು ಕೇವಲ ಜನರು ಮಾತ್ರ ಅಲ್ಲ ವ್ಯಾಪಾರಿಗಳು ಕೂಡ ಅದೇ ರೀತಿಯ ಒಂದು ವರ್ತನೆಯನ್ನ ತೋರ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಎಸ್ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ ಯಾವ ರೀತಿ ಸಾಮಾಜಿಕ ಅಂತರವನ್ನ ಗಾಳಿಗೆ ತೂರಲಾಗ್ತಾ ಇದೆ ಇದು ಕೇವಲ ಪಡುಬಿದ್ರಿಯಲ್ಲಿ ಮಾತ್ರ ಕಂಡುಬರ್ತಾ ಇರುವಂತ ವಿಚಾರಗಳಲ್ಲ ಜಿಲ್ಲೆಯಾದ್ಯಂತವೂ ಕೂಡ ಇದೇ ರೀತಿಯ ಸನ್ನಿವೇಶಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ಎಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ಪ್ರತಿನಿಧಿ ಸುರೇಶ್ ಶರ್ಮಾಳ್ ನೇರ ಸಂಪರ್ಕದಲ್ಲಿದ್ದಾರೆ ಹಲೋ ಸುರೇಶ್ ನಮಸ್ತೆ ಎಸ್ ಏನಿದು ಜನರಲ್ಲಿ ದಿನದಿಂದ ದಿನಕ್ಕೆ ಗಂಭೀರತೆ ಜಾಸ್ತಿ ಆಗಬೇಕಿತ್ತು ಅರಿವು ಹೆಚ್ಚಾಗಬೇಕಿತ್ತು ಆದರೆ ವ್ಯತಿರಿಕ್ತವಾದ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಇದ್ದೇವೆ ದಿನದಿಂದ ದಿನಕ್ಕೆ ಜನರ ದಟ್ಟಣೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಏನು ಕಾರಣ ಅಂತ ಅದೇ ಜನಗಳು ಏನಂದ್ರೆ ವಿಷಯ ಇಲ್ಲಿ ವಾರದಲ್ಲಿ ಒಂದು ಸಂತೆ ನಡೆಯುತ್ತಿದ್ದದ್ದು ಈಗ ನೋಡಿದ್ರೆ ಇಲ್ಲಿ ವಾರದಲ್ಲಿ ಪ್ರತಿದಿನವೂ ಸಂತೆ ಎಂಬಂತೆ ವರ್ತನೆ ಆಗ್ತದೆ ಇಲ್ಲಿ ಜನಗಳಿಗೆಂದ್ರೆ ಇಲ್ಲಿ 11 ಗಂಟೆಯವರೆಗೆ ಫ್ರೀ ಬಿಡ್ತಿದ್ದಾರೆ ಆ ದಿನ ಆ ಗಳಿಗೆಯಲ್ಲಿ ಒಂದು ಹಂಗ ಏನು ಮಾರ್ಕೆಟ್ಗೆ ಬರುವ ಹೆಸರಲ್ಲಿ ದಿನಸಿ ತರುವ ಹೆಸರಲ್ಲಿ ಮೆಡಿಕಲ್ಗೆ ಬರುವ ಹೆಸರಲ್ಲಿ ತಿರುಗಾಟ ನಾಡುವುದೇ ಈ ಒಂದು ಒಂದು ಇದಕ್ಕೆ ಈ ಒಂದು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿದ್ದಾರೆ ಎಂಬ ಭಾವನೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಯಾವುದೇ ಕೆಲಸ ಇಲ್ಲ ಜನಗಳು ಕೆಳಗಿಡಿದ್ರೆ ಏನ್ ಬಂದಿದ್ದು ಅಲ್ಲ ಒಂದು ಚೀಲ ಇಟ್ಕೊಂಡು ಬರ್ತಾರೆ ಯಾಕೆ ಅಲ್ಲ ಮರ ಮನೆಯಲ್ಲಿ ಕೂತು ಕೂತು ಸಾಕಾಗಿದೆ ಮರ ಮತ್ತೆ ಎಂತ ಮಾಡುದು ಒಂದು ಸ್ವಲ್ಪ ಆದ್ರೂ ಈಚೆ ಬರುವ ಅಂತ ಹೇಳುವ ಯಾಕಂದ್ರೆ ನಿಜವಾಗಿ ಇದು ತರಕಾರಿಗೆ ಬರುವಂತದ್ದಲ್ಲ ಯಾವುದೇ ಒಂದು ದಿನಸಿ ಸಾಮಗ್ರಿಗೆ ಬರುವಂತದ್ದಲ್ಲ ಕೇವಲ ಒಂದು ಮನೆಯಲ್ಲಿ ಕೂತು ಕೂತು ಸಾಕಾಗಿದೆ ಅದಕ್ಕಾಗಿ ಬರುವಂತದ್ದು ಯಾಕಂದ್ರೆ ಪ್ರತಿ ದಿನ ಕೂಡ ಇಲ್ಲಿ ಫುಲ್ ರಶ್ ಯಾಕಂದ್ರೆ ಪಡುಬಿದ್ರಿ ಏನು ಮಾರ್ಕೆಟ್ ರಸ್ತೆ ಇದೆ ಅದು ಫುಲ್ ವಾರದ ಸಂತೆಯ ರೀತಿಯಲ್ಲಿ ಇಲ್ಲಿ ಭಾಸವಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ನಾವು ಪ್ರತಿದಿನ ಗಮನಿಸ್ತಾ ಇರುವಂತದ್ದು ಯಾಕಂದ್ರೆ ಈ ಒಂದು ಕೊರೋನಾ ಏನು ಸಮಸ್ಯೆ ಬಂದಿದೆ ಅದಕ್ಕಿಂತ ಮೊದಲು ಯಾವುದೇ ಇಲ್ಲಿ ಒಂದು ಇದಿಲ್ಲ ಯಾಕಂದ್ರೆ ಸಂಜೆ ಹೊತ್ತಿಗೆ ಸ್ವಲ್ಪ ಒಂದು ಜನಸಂದಣಿ ಇದ್ರೆ ಮತ್ತೆ ಯಾವ ಹೊತ್ತಲ್ಲೂ ಇಲ್ಲಿ ಜನಸಂದಣಿ ಇರುವಂತ ಪ್ರದೇಶವೆಲ್ಲ ಆದ್ರೆ ಈ ಇವತ್ತು ನಾವು ಗಮನಿಸಿದಾಗ ವಾರದ ಸಂತೆ ಮಂಗಳವಾರ ಸಂತೆ ಬರ್ತಿದ್ದು ಆ ದಿವಸದ ಏನು ಜನಸಂದಣಿ ಅಂತ ಅದೇ ರೀತಿಯಲ್ಲಿ ಪ್ರತಿದಿನವೂ ಇಲ್ಲಿ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ 11 ಗಂಟೆಯವರೆಗೆ ಇಲ್ಲಿ ಪ್ರತಿ ಈಗ ಮತ್ತೊಂದು ಕೂಡ ಯಾಕಂದ್ರೆ ಏನು ನಮ್ಮ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಯಾಕಂದ್ರೆ ಕೆಲವೊಂದು ಓಪನ್ ಮಾಡ್ಬಹುದು ಅಂತ ಹೇಳಿ ಅದನ್ನು ಕೇವಲ ಅದು ನಮಗೆ ಹೇಳಿದ್ದಂತ ಭಾವಿಸಿಕೊಂಡ ಜನ ಎಲ್ಲವನ್ನು ಎಲ್ಲ ಬಹುತೇಕ ಅಂಗಡಿಗಳನ್ನು ಓಪನ್ ಮಾಡಿಕೊಂಡು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಯಾರಿಗೆ ಯಾಕೆ ಇದು ಎಲ್ಲಿಗೆ ಯಾವ ಏರಿಯಾಕ್ಕೆ ಅದು ಯಾವ ಜಿಲ್ಲೆಗೆ ಅದು ಅನ್ವಯಿಸ್ತದೆ ಎಂಬುದು ಗೊತ್ತಿಲ್ಲ ಆದ್ರೂ ನಿಜದಲ್ಲಿ ಹೇಳಿದಂಥದ್ದು ನಮಗೆ ಅಂತ ಹೇಳಿ ಅದನ್ನು ಭಾವಿಸಿ ಎಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡಿಕೊಂಡು ಇದ್ದಾರೆ ಅದನ್ನು ಪೊಲೀಸರು ಗಮನಿಸ್ತಾರೆ ಆದ್ರೆ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ಕ್ರಮ ಕೈಗೊಳ್ಳೋದ್ರಿಂದ ಮತ್ತೆ ಮತ್ತೆ ಬಹುತೇಕ ಯಾಕಂದ್ರೆ ಅವರು ವ್ಯಾಪಾರ ಮಾಡ್ತಾರೆ ನಾವು ಯಾಕೆ ಮಾಡ್ಬೋದು ಅದನ್ನು ನೋಡಿ ಮತ್ತೊಬ್ಬರು ಕೂಡ ಇದು ವ್ಯಾಪಾರ ವಹಿವಾಟನ್ನು ಮಾಡಿಸುವಂತಹ ಸ್ಥಿತಿ ಇಲ್ಲಿದೆ ಅಂತ ಒಟ್ಟಾರೆಯಾಗಿ ಇಲ್ಲಿ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತ ಸ್ಥಿತಿ ಇಲ್ಲ ಒಟ್ಟಿಗೆ ನಮಗೆ ಮುಂಚಿನ ಯಾವುದೇ ಸಮಸ್ಯೆ ಇಲ್ಲದಾಗ ನಾವು ಹೇಗೆ ವರ್ತಿದ್ದೆ ಅದೇ ರೀತಿಯಲ್ಲಿ ವರ್ತನೆ ಆಗ್ತಿದೆ ಗೌತಮ್ ಎಸ್ ಅಂದ್ರೆ ಬಹುಶಃ ಈಗ ಉಡುಪಿ ಜಿಲ್ಲೆಯಲ್ಲಿ ಪ್ರಕರಣಗಳು ಕಂಡು ಬರದೇ ಇರುವಂತದ್ದು ಈಗ ಏನು ಗ್ರೀನ್ ಝೋನ್ಗೆ ಹೋಗುವಂತ ಹಂತದಲ್ಲಿದೆ ಬಹುಶಃ ಈ ಎಲ್ಲ ಕಾರಣಗಳಿಂದಾಗಿ ಈಗ ಜಿಲ್ಲೆಯ ಜನತೆ ಇಷ್ಟು ನಿರಾಳರಾಗಿದ್ದಾರೆ ಹೇಗೆ ಅನ್ನುವಂಥದ್ದು ಸುರೇಶ್ ಅದೇ ಈಗ ಸ್ಥಿತಿ ಯಾವ್ದು ಆಗಿರ್ಬೋದು ಯಾಕಂದ್ರೆ ಗ್ರೀನ್ ಝೋನ್ಗೆ ಹೋಗಿರ್ಬೋದು ಆದ್ರೆ ನಾಳೆ ಇದೇ ರೀತಿ ಜನದಟ್ಟಣೆ ಬಂದ್ರೆ ನಾಳೆ ಸಮಸ್ಯೆ ಮತ್ತೆ ಉದ್ಭವ ಆಗ್ಬಾರ್ದು ಅಂತ ಏನಿಲ್ಲ
ಅದರಿಂದಾಗಿ ನಾವು ಇದ್ದ ಸಮಯ ಈಗ ಏನು ನಿರಳರಾಗಿದ್ದೇವೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂತದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆ ಗ್ರೀನ್ ಝೋನ್ ಏನಿದೆ ಅದನ್ನ ಉಳಿಸಿಕೊಳ್ಳಬೇಕಿದ್ದರೆ ನಾವು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅನಗತ್ಯವಾಗಿ ತಿರುಗಾಡುವಂತದ್ದಾಗಿರ್ಬೋದು ಮಾಸ್ಕ್ ಹಾಕದೆ ತಿರುಗಾಡುವಂತದ್ದಾಗಿರ್ಬೋದು ಅದನ್ನೆಲ್ಲ ನಾವು ನಿಯಂತ್ರಿಸಬೇಕಾಗಿದೆ ಆದ್ರೆ ಇಲ್ಲಿ ನಾವು ಗ್ರೀನ್ ಝೋನ್ ನಲ್ಲಿ ಇದ್ದೇವೆ ಅಂತ ಹೇಳಿ ಖುಷಿ ಬಂದಾಗ ನಾವು ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ನಮಗೆ ಖುಷಿ ಬಂದಾಗ ತಿರುಗಾಡಿಕೊಂಡಿದ್ರೆ ಇದು ಖಂಡಿತವಾಗಿ ಮತ್ತೆ ನಾವು ರೆಡ್ ಝೋನ್ ಗೆ ಬರುವಂತದ್ದು ಕೂಡ ಇಲ್ಲಿ ಅಳ್ಳಗಳೆಯುವಂತಿಲ್ಲ ಅದರಿಂದಾಗಿ ಜನಗಳು ಮುಂದಿನ ದಿನ ಈಗ ಇವತ್ತು ಇವತ್ತು ಕೂಡ ಯಾಕಂದ್ರೆ ನಾವು ಬಹಳ ಬೇಸರ ಆಗ್ತಾ ಇದೆ ಯಾವುದೇ ಯಾರನ್ನ ಮಾತನ್ನು ಕೇಳುವಂತಿಲ್ಲ ಯಾಕಂದ್ರೆ ಕಾನೂನು ಕಟ್ಟಳೆಯಲ್ಲಿ ಬಹಳಷ್ಟು ಇದೆ ಯಾಕಂದ್ರೆ ಉಗುಳಬಾರ್ದು ಯಾರು ಉಗುಳುವಂತದ್ದು ಇದೆ ಎಲ್ಲವನ್ನು ಮಾಡ್ತಾರೆ ಅಲ್ಲಿ ಪೇಟೆ ಮಧ್ಯದಲ್ಲಿ ಆದ್ರಿಂದ ಅವರನ್ನು ಕೇಳುವಂತ ಜನಗಳೇ ಇಲ್ಲ ಕೇಳುವಂತ ಅಧಿಕಾರಿಗಳು ಕೂಡ ಏನು ಮೌನವಾಗಿದ್ದಾರೆ ಯಾಕೆ ಗೊತ್ತಿಲ್ಲ ಅಂತ ಒಟ್ಟಾರೆಯಾಗಿ ನೋಡಿದ್ರೆ ಇಲ್ಲಿ ಇದೇ ರೀತಿ ಮುಂದುವರಿದ್ರೆ ಖಂಡಿತವಾಗಿ ಗ್ರೀನ್ ಝೋನ್ ಆಗಿ ಉಳಿಸಲಿಕ್ಕಿಲ್ಲ ಆರೆಂಜ್ ರೆಡ್ಗೂ ಬರುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಗೌತಮ್. ಎಸ್, ಅಂದ್ರೆ ಒಟ್ಟಾರೆಯಾಗಿ ಜನರಲ್ಲಿ ಅರಿವು ಮೂಡದೆ ಯಾವುದು ಕೂಡ ಇಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅನ್ನುವಂತ ಪರಿಸ್ಥಿತಿ. ಖಂಡಿತವಾಗಿ ಇಲ್ಲಿ ಇಲ್ಲಿ ಜನಗಳಿಗೆ ಖಂಡಿತ ಅರಿವಿದೆ ಆದ್ರೆ ತಮ್ಮ ಮೂಲಕ್ಕೆ ಏನು ಸಮಸ್ಯೆ ಆಗಿಲ್ಲಲ್ಲ ಯಾಕಂದ್ರೆ ಯಾವುದೇ ರೀತಿಯಲ್ಲಿ ನಮಗೆ ಸಮಸ್ಯೆ ಇಲ್ಲ ನಮ್ಮ ಪಕ್ಕದ ಮನೆಗೂ ಸಮಸ್ಯೆ ಇಲ್ಲ ಆದ್ರೆ ಎಲ್ಲೋ ಒಂದಿದೆ ಅಂತ ಎಂಬುದಾಗಿ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಗಮನಿಸಿದ್ರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಇಂತ ಸಮಸ್ಯೆ ಆಗಿದೆ ಎಂಬುದನ್ನು ಕೂಡ ಜನಗಳು ಅರ್ತಿಲ್ಲ ಯಾಕಂದ್ರೆ ನಮ್ಮ ಪಕ್ಕಕ್ಕೆ ಬರಲಿಲ್ಲ ಅಂತ ಎಂಬುದೇ ಬರಲಿಲ್ಲಲ್ಲ ಎಂಬ ಒಂದು ಮನಸ್ಥಿತಿಯಲ್ಲಿ ಜನಗಳಿದ್ದಾರೆ ಅದರಿಂದಾಗಿ ಇದೇ ಸ್ಥಿತಿ ಮುಂದುವರಿದ್ರೆ ನಾಳೆ ನಮ್ಮ ಪಕ್ಕದಕ್ಕೂ ಬರ್ತದೆ ನಮಗೂ ಬರ್ತದೆ ನಮ್ಮ ಮೂಲಕ್ಕೆ ಬರ್ತದೆ ಎಂಬುದನ್ನು ಜನಗಳು ತಿಳ್ಕೊಂಡಿಲ್ಲ ಮುಂದಿನ ಇದೇ ರೀತಿ ಮುಂದುವರಿದ್ರೆ ಅಂತೂ ಖಂಡಿತವಾಗಿ ಹೆಚ್ಚು ದಿನ ಹೋಗ್ಲಿಕ್ಕಿಲ್ಲ ಗೌತಮ್ ಈ ಸ್ಥಿತಿ ಹೇಗೆಂದ್ರೆ ರೆಡ್ ಝೋನ್ ಬರುವ ಒಂದು ಸ್ಥಿತಿ ನಿರ್ಮಾಣ ಆಗುವುದಕ್ಕೆ. ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.